स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तारक्षोरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಇಲ್ಲಿಯವರೆಗೆ ಮಹಾತ್ಮರಾದಂಥ ನಮ್ಮ ಅರ್ಚನಾನಂದ ಸ್ವಾಮೀಜಿಯವರು ಬಹು ಸುಂದರವಾಗಿ ಪರಮಾತ್ಮನ ಜಗನ್ಮಾತೆಯ ಸ್ತೋತ್ರವನ್ನು ಸುಂದರವಾಗಿ ಹೇಳಿದರು. ಅವರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದ್ಗುರುಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾಗಿರ್ತಕ್ಕಂಥ ಪೌರ್ಣಮಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಒಂದು ಸುಭಾಷಿತ ಶ್ಲೋಕ ಬಹಳ ಸುಂದರವಾದದ್ದಿದೆ. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮ ಕುರು ಪುಣ್ಯ ಅಹೋರಾತ್ರಂ ಸ್ಮರಣ್ ನಿತ್ಯಮನಿತ್ಯತಾಂ. ಬಹಳ ಸುಂದರವಾದಂಥ ಶ್ಲೋಕವನ್ನು ಸುಭಾಷಿತರು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಂಡ ಮುಕ್ತರಾಗಬೇಕಾದ್ರೆ ಈ ನಾಲ್ಕನ್ನು ಪಾಲನೆ ಮಾಡಬೇಕಂತಾರೆ. ನಾಲ್ಕು ಗುಣ, ಈ ನಾಲ್ಕು ಗುಣಗಳು ನಮ್ಮಲ್ಲಿದ್ದದ್ದಾದರೆ ಈ ಲೋಕದಾಗೂ ನಾವು ಕೀರ್ತಿವಂತರಾಗ್ತೀವಿ, ಲೋಕದಲ್ಲಿ ಒಳ್ಳೆಯವರು ಪುಣ್ಯ ಪುರುಷರು ಅಂಥೇಳಿ ನಾವು ಗಣನೆಗೆ ಕಾರಣ ಆಗ್ತೀವಿ, ಮತ್ತು ಪರಲೋಕಾದಿಗಳಲ್ಲಿ ಸ್ವರ್ಗಲೋಕಾದಿಗಳಲ್ಲಿಯೂ ಕೂಡ ಶಾಶ್ವತವಾದಂಥ ಸುಖಭೋಗಾದಿಗಳು ಕೂಡ ಪ್ರಾಪ್ತಿಯಾಗ್ತಾವೆ. ಇವು ನಾಲ್ಕನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತಾರೆ ಅವರು. ಯಾವುದು ಮೊದಲನೇ ಹೇಳ್ತಾರು, ತ್ಯಜ ದುರ್ಜನ ಸಂಸರ್ಗಂ, ಬಿಡ್ರಿ ಅಂತಾರೆ ಅವರು. ಏನು ಬಿಡಬೇಕು? ದುರ್ಜನರು, ಪಾಪಿಗಳು, ಅಜ್ಞಾನಿಗಳು, ದುಷ್ಟರು, ಇದೆಲ್ಲ ಅವ್ರ ಸ್ನೇಹ ಮಾಡಬೇಡಂತಾರೆ. ಅಜ್ಞಾನಿಗಳು, ವ್ಯಸನಿಕರು, ದುಷ್ಟರು, ಪಾಪಾನುಗುಣದಿಂದ ಕೂಡಿರ್ತಕ್ಕಂಥ ದುರ್ಬುದ್ಧಿ ಉಳ್ಳಂಥವ್ರು ಗೆಳೆತನ ಮಾಡಬೇಡ್ರಿ. ಯಾಕೆ? ನಾವು ಕೂಡ ಅವ್ರ ಸಂಘ ಮಾಡಿದ್ರೆ ಅವರಂಗೆ ಆಗಿಬಿಡ್ತೀವಿ. ಅಜ್ಞಾನಿಗಳ ಸಂಘ ನಾವು ಮಾಡಿದ್ರೆ ನಾವು ಅಜ್ಞಾನಿಗಳಾಗ್ತೀವಿ. ಅದಕ್ಕೋಸ್ಕರವಾಗಿ ಅಂಥವ್ರ ಸ್ನೇಹ ಮಾಡಬೇಡ್ರಪ್ಪ, ಅವರಿಂದ ದೂರಿರಿ ಅಂತಾರೆ, ಅವ್ರು ದೂರಿರಿ ಅಂತಾರೆ. ನಿಮ್ಮ ಜೀವನ ಪಾವನ ಮಾಡಿಕೊಳ್ಬೇಕಾದ್ರೂ, ನೀವು ಪರಿಶುದ್ಧರಾಗಬೇಕಾದ್ರೂ, ನೀವು ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಧನ್ಯರಾಗಬೇಕಾದ್ರೆ ಅಜ್ಞಾನಿಗಳ, ದುಷ್ಟರ, ಪಾಮರ ಪುರುಷರ ಸಂಘ ಮಾಡಬೇಡ್ರಿ ಅಂದರು. ಮತ್ತಿನ್ನೇನು ಮಾಡಬೇಕು? ಅವರ ಗೆಳೆತನ ಮಾಡಬೇಡಂದ್ರೆ ಮತ್ತೆ ಮಾಡುವುದೇನು ಅಂದರೆ ಭಜೆ ಸಾಧು ಸಮಾಗಮ. ಭಜೆ ಅಂದರೆ ಮಾಡು ಅಂತ, ಸಾಧು ಅಂದರೆ ಸಜ್ಜನರು, ಸಾಧು ಸಾಧು ಅಂದರೆ ಸಜ್ಜನರು, ಪುಣ್ಯಾತ್ಮರು, ಪುಣ್ಯ ಪುರುಷರು ಇದ್ದಾರೆ, ಧರ್ಮಾತ್ಮರಿದ್ದಾರೆ. ಅಂಥ ಪುಣ್ಯ ಪುರುಷರ, ಸಜ್ಜನರ, ಸಾತ್ವಿಕರ ಸ್ನೇಹ ಮಾಡಿರಿ, ಅವ್ರ ಹತ್ತರ ಇರ್ರಿ. ಅವ್ರು ಬೇಡ ಅಂದರೂ ಬಿಡಬೇಡ್ರಿ, ಇರೇ ಅಂತಾರೆ ಅವ್ರು. ನೀ ಬರಬೇಡಪ್ಪ ನಂತರ ಅಂತ ಅಂದರೂ ಕೂಡ ಹೋಗಲೇಬೇಕು. ಅವರಲ್ಲಿ ಉತ್ತಮರಿದಾರಲ್ಲ, ಜ್ಞಾನಿಗಳಿದಾರಲ್ಲ, ಸತ್ಪುರುಷರಿದಾರಲ್ಲ, ಸಜ್ಜನರಿದಾರ, ಅವರಂತರ ನಾವು ಅವಶ್ಯವಾಗಿ ಹೋಗಬೇಕು. ಅದು ಎಷ್ಟೇ ದೂರ ಇರಲಿ, ಏನೇ ಇರಲಿ, ಅವ್ರು ಗೆಳೆತನ ಮಾಡಲೇಬೇಕಂತಾರೆ ಅವ್ರು. ನಮಗೂ ಆ ಗುಣ ಬರ್ತಾವೆ, ಸದ್ಗುಣಗಳು. ಆ ಸದ್ಗುಣಗಳು ನಮಗೆ ಬರಬೇಕಾದ್ರೆ ಅಂಥವ್ರ ಸ್ನೇಹ ಮಾಡಬೇಕು, ಸಜ್ಜನರ ಸ್ನೇಹ ಮಾಡಬೇಕು. ಸಜ್ಜನರ ಸ್ನೇಹ ಮಾಡಿದ್ರೆ ನಮಗೆ ಸುವಾಸನೆ ಗುಣಗಳು ಬರ್ತಾವೆ. ಈಗ ಒಳ್ಳೆ ಸುವಾಸನೆಗಳಂತ ಹೂವಿನ ಹತ್ತಿರ ನೀವು ಕುಂತ್ರ ಹೂವ
ಒಳ್ಳೆ ಸುವಾಸನ ಭರಿತವಾಗಿರ್ತಕ್ಕಂಥ ಹೂವಿನ ತೋಟದ ಹತ್ತಿರ ನೀವು ಕುಂತ್ರಿಪ್ಪ ಅಂದ್ರೆ ನಮಗ ಆ ಸುವಾಸನೆ ಬೇಡ ಅಂದ್ರೆ ಸುವಾಸನೆ ಬಂದೇ ಬರ್ತದೆ. ಹೂವಿನ ತೋಟದ ಸಂಘ, ಹೂವಿನ ತೋಟದ ಸಂಘದಲ್ಲಿ ನಾವು ಕೂತ್ಕೊಂಡ್ರೆ ಅಂದ್ರೆ ಸುವಾಸನೆ ನೀವು ಬೇಡ ಅಂದ್ರು ನಿಮ್ಮ ಸುವಾಸನೆ ಹೆಂಗ್ ಸೇರ್ತತಿಯೋ ಹಾಗೆ ಸಜ್ಜನರ ಸಂಘ ನಾವು ದೂರ ಇದ್ರು ಕೂಡ ಅವ್ರಿಗೆ ಅತ್ತ ನಮ್ ಪಡ್ಕೊಂಡಿರ್ತೈತಿ. ಅವರಲ್ಲಿರುವಂತ ಗುಣಗಳು ನಮಗೆ ಬಂದೇ ಬಿಡ್ತಾವ, ದಯಾ ಕರುಣ ಮುತ್ಸರ ಎಲ್ಲ ಬರ್ತಾವ. ಅವರಿರ್ತಕ್ಕಂಥ ಸದ್ಗುಣಗಳೆಲ್ಲವೂ ಕೂಡ ನಮಗೆ ಬರ್ತಾವು. ದೈವಿ ಸಂಪತ್ತು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಭಗವದ್ಗೀತೆಯಲ್ಲಿ ಪರಮಾತ್ಮ ದೈವಿ ಸಂಪತ್ತು ಅಂತಾವು. ಅದಕ್ಕೋಸ್ಕರ ಅಹಿಂಸಾ ಸತ್ಯನ ಕ್ರೋಧ ತ್ಯಾಗ ಶಾಂತಿ ಅಪವಿಶ್ವಾಸ ಇವೆಲ್ಲ ಒಳ್ಳೆ ಒಳ್ಳೆ ಸದ್ಗುಣಗಳಿವು. ಈ ಗುಣಗಳೆಲ್ಲವೂ ಕೂಡ ನಮಗೆ ಅವ್ರ ಹತ್ತಿರ ಹೋದ್ರೆ ಬಂದೇ ಬರ್ತಾವ. ಹೂವಿನ ತೋಟದ ಪಕ್ಕದಲ್ಲಿ ಕುಂತ್ರೆ ಹೆಂಗೆ ಸುವಾಸನೆ ಬರ್ತದೆಯೋ ಹಾಗೆ ಒಬ್ಬ ತತ್ವಜ್ಞಾನಿ ಒಬ್ಬ ಮಹಾತ್ಮ ಒಬ್ಬ ಸಜ್ಜನ ಅವರ ಸಂಘದಲ್ಲಿದ್ದರೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣ ಎಲ್ಲ ಹೋಗಿಬಿಡ್ತಾವ, ನಮ್ಮಲ್ಲಿರ್ತಕ್ಕಂಥ ದುಷ್ಟಗಳೆಲ್ಲ ಹೋಗಿಬಿಡ್ತಾವೆ. ನಾವು ಸಜ್ಜನರಾಗ್ತೇವೆ, ಸಾತ್ವಿಕರಾಗ್ತೇವೆ, ಪರಮಾತ್ಮನ ಕೃಪೆಗೆ ಪಾತ್ರ ಆಗ್ತೇವೆ. ದುಷ್ಟ ಸಹವಾಸಲ್ಲಿ ಕುಂತ್ರೆ ನೀವು ದುಷ್ಟರಾಗಿ ಬಿಡ್ತಾರೆ. ದುಷ್ಟ ಸಹವಾಸಲ್ಲಿ ಕೂತ್ಕೊಂಡ್ಬಿಟ್ರೆ ನಾವು ಆ ದುಷ್ಟಗುಣ ನಮಗೆ ಬಂದೇ ಬಿಡ್ತಾವೆ, ದುಷ್ಟಗುಣಗಳು ಬಂದೇ ಬಿಡ್ತಾವೆ. ಆದ್ದರಿಂದ ಅಂಥವ್ರ ಸಂಘ ಮಾಡಬೇಡ್ರಿ, ಒಳ್ಳೆಯವ್ರ ಸಂಘ ಮಾಡ್ರಿ ಅಂತ ಹೇಳಿದರು. ಅದಕ್ಕೋಸ್ಕರ ಯಾಕೆ ಉತ್ತಮರ ಸಂಘ ಮಾಡುವುದು ನಮಗೆ ಯಾಕೆ ಉತ್ತಮ ಗುಣ ಬರ್ತಾವೆ ಅಂತಂದರೆ ಅವ್ರ ಸಂಘ ಹಂಗೆ ಮಾಡಿಸ್ತದೆ. ಉತ್ತಮರ ಸಂಘ, ಜ್ಞಾನಿಗಳ ಸಂಘ, ಜ್ಞಾನಿಗಳ ಸಹವಾಸ ನಮಗೆ ಒಳ್ಳೆಯ ಗುಣ ತಂದೆ ಕೊಡ್ತದೆ, ನಮ್ಮನ್ನು ಒಳ್ಳೆಯವ್ರನ್ನ ಮಾಡ್ತದೆ. ನಾಲ್ಕು ಮಂದಿ ಕಳ್ಳರು, ದುಷ್ಟರು, ಕಳ್ಳರು ಕಳ್ಳತನ ಮಾಡೋಕೆ ಹೊಂಟಿದ್ರು. ಅವ್ರು ಮತ್ತೆ ಕಳ್ಳತನ ಮಾಡೋದೊಂದು ಉದ್ಯೋಗ, ಕಳ್ಳರಿಗೆ ಕಳ್ಳತನ ಮಾಡೋದೊಂದು ಉದ್ಯೋಗ ಅವ್ರಿಗೆ. ಅವರು ನಾಲ್ಕು ಮಂದಿ ಕೊಡ್ಕೊಂಡೆ ಒಂದು ದಿವಸ ರಾತ್ರಿ ದಿವಸ ಕಳ್ಳತನ ಮಾಡಬೇಕಂತ ಹೊಂಟರು. ಕಳ್ಳತನ ಮಾಡೋಕೆ ಹೊಂಟರು, ಅವ್ರು ಯೋಚನೆ ಮಾಡ್ರು ನಾವಂತೂ ದೊಡ್ಡ ಶ್ರೀಮಂತರ ಮನೆಗೆ ಕನ್ನ ಹೊಡಿತೀವಿ, ಅವನದಲ್ಲಿ ಬಂಗಾರ ಬೆಳ್ಳಿ ದುಡ್ಡು ಭಾಳ ಅದಾವ, ಅವನ್ನೆಲ್ಲ ನಾವು ಕದ್ಕೊಂಡು ಬಂದರೆ ಅವನ್ ನಾವು ಅಷ್ಟೇ ನಾಲ್ಕು ಮಂದಿ ಹೊತ್ತರೆ ಸಾಲೋದಲ್ಲ, ಇನ್ನೊಬ್ಬ ಯಾವನವ್ರು ಆದ್ರೆ ಅವನ ಮೇಲೆ ಹೊರ್ಸಾಕ್ ಬರ್ತೈತೆ ಅಂದ್ರೆ ಅವರು ಇನ್ನೊಬ್ಬರು ಯಾವನ ಗಟ್ಟಿಯೊಳಗೆ ಇದ್ರೆ ಅವನಿಗೆ ಹೊರಿಸ್ಕೊಂಬರಕ್ಕೆ ಬರ್ತೈತಿ. ಯಾರ್ದಾರು ಅನ್ಕೋ ಅಂತ ಬರ್ತಿದ್ರು ಅಲ್ಲೇ ಒಂದು ಕೆರೆ, ಕೆರೆ ದಂಡಿ ಮೇಲೆ ತುಕಾರಾಮರು ಧ್ಯಾನ ಮಾಡ್ಕೋಂತ ಕುಂತಿದ್ರು ಅವರು. ಮಹಾತ್ಮರಿಗೆ ಹಗಲು ರಾತ್ರಿ ಅನ್ನೋಂಗಿಲ್ಲ, ಒಮ್ಮೆ ಸಮಾಧಿಸ್ತ್ರ ಆದಂದ್ರೆ ರಾತ್ರಿ ಹಗಲು ಕಲ್ಪನೆ ಆಗೋಂಗಿಲ್ಲ, ಆತ್ಮನಲ್ಲೇ ಪರಮಾತ್ಮನಲ್ಲೇ ಮನಸ್ಸಿನ ಲೀನವಾಗಿಬಿಟ್ಟಿರ್ತಾರೆ. ಆನಂದವಾಗಿ ಕುಂತ್ಕೊಂಡು ಬಿಟ್ಟಿದ್ರು. ರಾತ್ರಿ 11 ಗಂಟೆ ಆದರೂ ಕೂಡ ಅವ್ರಿಗೆ ಬೈರ್ಮುಖನಾಗಿರಕ್ಕಿಲ್ಲ, ಆನಂದವಾಗಿ ಭಗವಂತನಲ್ಲಿನೇ ತಲ್ಲೀನರಾಗಿಬಿಟ್ಟಿದ್ರು ತುಕಾರಾಮರು. ಇವರು ಹೋಗ್ತಾ ಇದ್ರಲ್ಲ ಹಾದಿ ಪಕ್ಕದಾಗ ಕುಂತ್ರಿ ಕೆರೆ ದಂಡಿ ಮೇಲೆ, ಅವ್ರು ನೋಡ್ರಲ್ಲ ಇಲ್ಲಿ ಯಾವನು ಗಟ್ಟಿಳಂಗೆ ಕುಂತಾನ, ಚಲೋ ಆತು ಇವನು ಎಬ್ಬಿಸ್ಕೊಂಡು ಹೋಗೋಣ ಅಂತ ತಿಳ್ಕೊಂಡ. ಅವ ಜ್ಞಾನ ಸ್ಥಿತಿಯಲ್ಲಿ ಕುಂತಿದ್ದ, ಸ್ವರೂಪ ಸ್ಥಿತಿಯಲ್ಲಿ ಕುಂತಿದ್ದ, ಅವನು ಅಲಿಗಾಡಿಸ್ಬಿಟ್ರು. ಅಲಿಗಾಡಿಸ್ಬಿಟ್ಲೆ ಬಹಿರ್ಮುಖ ಆಯಿತು. ಬೈರ್ಮುಖ ಆಯಿತು, ಬೈರ್ಮುಖ ಆದ ಕೂಡಲೇ ನೋಡ ಇವ್ರು ಯಾರೋ ನಾಲ್ಕು ಮಂದಿ ಪಾಪ ಒಳ್ಳೆಯವರು. ಅವ ಜ್ಞಾನಿಗೆ ಜ್ಞಾನಿಗಳೇ ಕಾಣ್ತಾರೆ, ಕಳ್ಳರು ಅವ್ರಿಗೆ ಜ್ಞಾನಿಗಳನ್ನು ಕಾಣ್ತಾರೆ. ಕಳ್ಳರು, ಸುಳ್ಳರು, ಪಾಪಿಗಳು ಎಲ್ಲರೂ ಒಂದೇ ದೃಷ್ಟಿ ನೋಡ್ತಾರೆ. ಮಹಾತ್ಮರು ಎಲ್ಲರೂ ಒಂದೇ ದೃಷ್ಟಿ ನೋಡ್ತಿರ್ತಾರೆ. ಅವಾಗ ಅವ ಕೂತ್ಕೊಂಡಿದ್ದ, ಅವನ್ನ ಇವ್ರು ಕೇಳಿದೆ ಏನೋ ಇಲ್ಲೇ ಕೂತೀನಿ ಮೊಮ್ಮೆ ಬರ್ತೇನು ಅಂತಂದರು. ಏ ಬರ್ತೇನೆ ಜ್ಞಾನಿಗಳವರು ಯಾರು ಕಳ್ತಾರೆ ಅವರಂತ ಹೋಗೋಣ, ಅವರು ಇವ್ರು ಹಂಗದಾರ ಇವ್ರು ಹಿಂಗ ವಿಚಾರ ಮಾಡಲ್ಲ ನಮ್ಮಲ್ಲಿ ಬರ್ತೇನು ಅಂತ. ಹೋಗಿ ಬರ್ತೇನೆ ಕರ್ಕೊಂಡು ಹೊಂಟ್ರು, ಅವನು ಕರ್ಕೊಂಡು ಹೊಂಟ್ರು. ನಾ ಹೇಳ್ದಂಗೆ ಕೇಳಬೇಕು, ಹಂಗೆ ಕೇಳ್ತೇನೆ, ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ತೀನಿ, ನಾವು ಹೆಂಗೆ ಮಾಡಂತ ಹಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ಕೊಂಡು ಹೊಂಟ್ರು ಅವ್ರು. ಹ್ಞೂ ಹಂಗೆ ಮಾಡ್ತೇನೆ, ಹಂಗೆ ಮಾಡಿ ಮಹಾತ್ಮ ಜ್ಞಾನಿ ಇದ್ದ ಕರ್ಕೊಂಡು ಹೋದರು. ಆ ಸ ಒಂದು ಗುರ್ತಾ ಇಟ್ಟಿದ್ರು ಇಂಥ ಕಲ್ಯಾಣ ಮಣ್ಣಿನ ಕನ್ನ ಮಾಡಬೇಕಂದ್ರೆ ಮೊದಲೇ ಗುರ್ತಾ ಇಟ್ಕೊಂಡಿದ್ರು. ಅಂಥ ಮನೆಗೆ ಹೋದರು, ಮನೆಗೆ ಹೋದ್ರು. ಮೊದಲಿನ ಕಾಲದಲ್ಲಿ ಹಂಚಿನ ಮಣ್ಣುಗಳು ಈಗೆಲ್ಲ RCC ಪಾರ್ಸಿಸಿದಾವ, ಮೊದಲು ಮೇಲ್ಮುದ್ದಿ ಅಥವಾ ಹಂಚು ಹಾಕಿ ಮಣಿ ಮಾಡ್ತಿದ್ರು. ದೊಡ್ಡ ಶ್ರೀಮಂತ ಕೋಟ್ಯಾಧೀಶಿದ್ದ, ಅವನ ಮನೆ ಎತ್ತರ ಹೋಗಿ ರಾತ್ರಿ 2 ಗಂಟೆ ಸುಮಾರು ಏನು ಮಾಡಿದ್ರೆ ಮ್ಯಾಲೆ ಹತ್ತಿದ್ರು, ಮಣಿ ಮೇಲೆ ಹತ್ತಿದ್ರು, ಹಂಚು ತೆಗೆದ್ರು, ಮ್ಯಾಲೆ ಅವ್ರು ಕುಂತರು. ಕುಂತ ಇವನು ಹಗ್ಗ ಕಟ್ಟಿರಿ, ಒಂದಡೆ ಹಗ್ಗ ಕಟ್ಟಿ ನೋಡೋ ನಾವು ಇಳಿಸ್ತೇವೆ, ನೀನು ಹೋಗಿ ಗಟ್ಟಿ ಗಟ್ಟಿ ಪದಾರ್ಥಗಳನ್ನು ಭಾರವಾದ ಪದಾರ್ಥಗಳನ್ನು ಕಟ್ಟಿ ಕಟ್ಟಿ ಕಳಿಸು, ನಾವು ಜಗ್ತೇವೆ ಮೇಲೆ ಅಂತ ಹೇಳಿದರು. ಗಟ್ಟಿರಬೇಕು, ಮಾವು ಭಾರವಾಗಿರಬೇಕು, ಅವನು ಕಟ್ಟಿ ಕಟ್ಟಿ ಕಳಿಸು ಅಂತಂದ್ರೆ ಹಂಗೆ ಮಾಡ್ತೀನಿ ಅಂದ. ಜ್ಞಾನಿ ಮನುಷ್ಯ ತುಕಾರಾಮ ಆಯಿತು ಅಂತಂದರು. ಅವನ ಮೇಲೆ ಮನೆಯಾಗಿಂದ ಇಳಿಸಿದರು, ಮನೆಯೊಳಗೆ ಇಳಿಸಿದ್ರು, ಮನೆಯೊಳಗೆ ಇಳಿದು ಬಂದ.
ಹೇಳ್ದ ನೋಡಕತ್ತ ಅವ್ರು ಗಟ್ಟಿರ್ಬೇಕು ಭಾರವಾಗಿರ್ಬೇಕು ಅಂತ ಹೇಳ ಅಂತ ಗಟ್ಟಿಯಾಗಿರ್ಬೇಕು ಭಾರ ಆಗಿರ್ಬೇಕು ಅವ್ರು ಹೇಳಿದ್ರು ಬಂಗಾರ ಬೆಳ್ಳಿ ದುಡ್ಡು ಬಂಗಾರ ಕಟ್ಕೊಳ್ಸು ಅಂತ ಅವ್ರು ಹೇಳಿದರು ಇವ್ ಗಟ್ಟಿರ್ಬೇಕು ಭಾರವಾಗಿರ್ಬೇಕು ಅಂತ ಹೇಳ ಅವರು ಹಂಗಾರೆ ಎಲ್ಲೆಲ್ಲಿ ನೋಡೋಣ ನೋಡೋಣ ಅಂತ ತಿಳ್ಕೊ ಆತೈತೆ ನೋಡಕತ್ತ ಮೊದಲಿನ ಕಾಲದಲ್ಲಿ ದನಗಳಿಗೆ ಮೂರು ಹರಿತಿದ್ರು ಆ ಕಲ್ಲು ಹಂತಿದ್ದಲ್ಲ ಒಂದೊಂದು ಕ್ವಿಂಟಲ್ ಕಲ್ಲು ಇರ್ತದೆ ಹಿಂಗೆ ಬೀಸು ಕಲ್ಲು ಅಂತ ತಿಳ್ಕೊಳ್ರಿ ಯಾವೂ ಇಲ್ಲ ಇವಾಗ ಬೀಸು ಕಲ್ಲೂ ಇಲ್ಲ ದನಗಳಿಗೆ ಹತ್ತಿ ಕಾಳ ಪತ್ತಿ ಕಾಳ ಹಂಗೆ ಅರಿಸಿ ಹಾಕ್ತಿದ್ರು ಅವನ್ನೆಲ್ಲ ದೊಡ್ಡ ದೊಡ್ಡ ಕಲ್ಲು ಇರ್ತಿದ್ದು ಇಲ್ಲಿ ಒಂದೇ ದೊಡ್ಡ ಕಲ್ಲಿತ್ತು ಅವಾಗ ಅದು ಏನಾಯ್ತಪ್ಪ ಅಂತಂದ್ರೆ ಅಂತ ಭಾರ ಇರಬೇಕು ವಜ್ರಿರ್ಬೇಕು ಅಂತ ಹೇಳ್ಯಾರ ಅವ್ರ ಇದೇ ಭಾರ ಐತಿ ಇದು ಒಂದು ಅಜಮಾಸ ಒಂದು ಕ್ವಿಂಟಲ್ ನಟ್ಟಿತ್ತ ಕಲ್ಲು ಅದನ್ನು ಕಟ್ಬಿಟ್ಟವ ಕಟ್ಬಿಟ್ಟ ಕಟ್ಬಿಡಲು ಜಿಗ್ರಿ ಅವರು ಅವ್ರು ತಿಳ್ಕೊಂಡ್ರು ಟ್ರೆಜರಿನ ಕಟ್ಟಿದಂಗೆ ಕಾಣ್ತೈತೆ ಅಂತ ತಿಳ್ಕೊಂಡ್ರು ಅವರು ಇಷ್ಟು ವಾಜ್ ಐತೆ ಅಂದಮೇಲೆ ಟ್ರೆಜರಿನ ಕಟ್ಟಿದಂಗೆ ಕಾಣ್ತೈತೆ ಅವರು ಕಟ್ಟೆನ ಚಲೋ ಆಯ್ತು ಅಂತ ಜಿಗ್ಬಿಟ್ರು ಅವರು ಜಿಗ್ಗಿ ನೋಡ್ತಾರೆ ಕಲ್ಲು ಇಲ್ಲ ಇವನು ಎಂತ ಹುಸ್ತದಾನ ಅಂದ ಅವನು ಅಲ್ಲ ನಾವು ಭಾರವಾದದ್ದು ಗಟ್ಟಿದ್ದದ್ದು ಕಟ್ಕೊಳ್ಸಂದ್ರೆ ನೀವು ಕಲ್ಲು ಅದು ಭಾರವೇ ಗಟ್ಟಿ ಐತಿ ಹಂಗಾರೆ ಅದನ್ನ ಕಟ್ಟಣ ಅವ ಶಾಣೆ ಇಲ್ಲ ಅಂದವು ಅವ್ರು ಶಾಣೆ ಇಲ್ಲವ ಅಂತ ಅಂದರು ನೀವು ಮತ್ತೆ ಹಗರ ಹತ್ತೈದು ಹುಡುಕಾಡಕತ್ತ ಮತ್ತೆ ಭಾರ ಆಗಿದ್ ಬೇಕಲ್ಲ ಗಟ್ಟಿರ್ಬೇಕು ಭಾರ ಆಗಿದ್ಬೇಕು ಹತ್ತೈದು ಹುಡುಕಾಡಕತ್ತ ಮತ್ತೆ ಅದು ಸಿಗಲಿಲ್ಲ ಇನ್ನೇನು ಅಲ್ಲೊಂದು ಒಳಕಲ್ಲು ಇತ್ತಿಂತ ಅದು ಒಳಕಲ್ಲು ಕರೆ ಯಾವಾಗಲೂ ಕರೆ ಕೊಡ್ತಿದ್ರಲ್ಲ ಹುಟ್ಟು ಒಂದು ಒಳಕಲ್ಲು ಇತ್ತು ಅಂದ್ರೆ ಇದನ್ನೇ ಕಟ್ಬೇಕಂತ ನಾವು ಅಷ್ಟೇ ಹೇಳಿ ಅವ್ರು ಅಂದ್ರೆ ಇವ್ ದಡ್ಡದಾನ ನಾವೇ ಹೇಳಿ ಅಂತ ಅವ್ರು ಮೂರು ಮಂದಿ ಹೇಳಿದ್ರು ಮೂರು ಮಂದಿ ಹೇಳಿದ್ರು ಇವ ಮತ್ತೆ ಹುಡುಕಾಡಕತ್ತಿದ್ದ ಮತ್ತೆ ಯಾವಾರ ಭಾರ ಆಗದಾವೋ ಹೆಂಗದಾವ ಅಂತ ಹುಡುಕೋ ಅಂತ ಹುಡುಕೋ ಅಂತ ಹೋಗ್ತಿದ್ದ ಅವರು ಆ ಮಣ್ಣಂದವರು ವಾರ್ಕರಿ ಸಂಪ್ರದಾಯ ಅಂದರೆ ಪಂಡ್ರಾಪುರ ಸಂಪ್ರದಾಯದವರು ಪಂಡ್ರಾಪುರ ಪಾಂಡುರಂಗನ ಭಕ್ತರು ಅವರು ಆ ಮಣಿಯಣ್ಣವರು ಅವರು ಏನು ಮಾಡಿದ್ರು ಅಂದರೆ ಒಂದು ಪಾಂಡುರಂಗನ ಮೂರ್ತಿ ತಂದ ಫೋಟೋ ತಂದ ಇಟ್ಟಿದ್ರು ಮತ್ತು ವಾರ್ಕರಿ ಅವ್ರಿಗೆ ತಾಳ ಇರ್ತಾವೆ ಅಂತಿರ್ತಾವೆ ದೊಡ್ಡ ದೊಡ್ಡ ಈ ತಾಳ ಅಲ್ಲ ಸಣ್ಣ ಸಣ್ಣ ಹೋಲ್ ಇಂಥವು ಇರ್ತಾವೆ ಒಂದು ಬಡದ ಕಾರಣ ಇವ್ನು ಜಾಂಗತಿ ಹೊಡೋದಂಗೆ ಹಾಕಾವು ಇಂಥ ತಾಳ ಎದ್ದುವು ಅಲ್ಲಿ ದೇವ್ರ ಮೇಲೆ ಹಾಕಿದ್ರು ಅವ್ರು ತೂಗ ಅವ ಹುಡುಕ ಅಂತ ಅಲ್ಲಿ ನೋಡಿದ ದೀಪ ಇತ್ತು ಹಾಂ ಹಾಂ ನೋಡಿ ಒಳಗೋಗ್ಬೇಕಂತ ಹೋದ ಪಾಂಡುರಂಗನ ಫೋಟೋ ಪಾಂಡುರಂಗನ ಮೂರ್ತಿ ಪರಮಾತ್ಮ ಸರ್ವವ್ಯಾಪಿ ನಾನು ನೀ ಸರ್ವಾಂತರ್ಯಾಮಿ ಸರ್ವರಲ್ಲೇ ತುಂಬಿಕೊಂಡಿರೋ ಪರಮಾತ್ಮ ಭಾಳ ಸಂತೋಷ ಆಯಿತು ಇವರು ಮಹಾತ್ಮರು ನನ್ನ ಕರ್ಕೊಂಬಂದಾರ ಈ ದೇವಸ್ಥಾನಕ್ಕೆ ಬಂದಂಗೆ ಆಯಿತು ಅಂತ ತಿಳ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿದ ತಾಳ ಇದ್ದು ತಾಳ ಬಗಲಾಗ ಹಾಕಿದ ಜೈ ರಾಮ್ ಕೃಷ್ಣ ಹರಿ ಅಂತ ಬಹಳ ಸಕ್ರಿ ಮಾಡಿದ ನಾ ಯಾತಕ್ಕೆ ಬಂದಿನಿ ಯಾತ ಕರ್ಕೊಂಬಂದಾರೆ ಅಂತ ಹೇಳಿಲ್ಲ ಜ್ಞಾನಿ ಇದ್ದವ ಎಲ್ಲರೂ ಪರಮಾತ್ಮ ಸ್ವರೂಪ ಜೈ ರಾಮಕೃಷ್ಣ ಅಂತ ತಾಳ ಹೊಡೆದು ಕೊಡ್ಲೇ ಎಲ್ಲರೂ ಎದ್ದ ಬಿಟ್ರು ಮನೆಯವರು ಎಲ್ಲರೂ ಎದ್ದುಬಿಟ್ರು ಸಾಕ್ಷಾತ್ ಪಾಂಡುರಂಗ ಬಂದಂಗೆ ಆಯಿತು ಅಂತ ಬಹಳ ಆನಂದ ಆಯಿತು ತುಕಾರಾಮರಿಗೆ ಆಮಂತ್ರಣ ಕೊಟ್ಟರು ಬರೋಂಗಿಲ್ಲ ತಾನಾಗೆ ಬಂದಾನೆ ಪರಮಾತ್ಮ ತಾನಾಗೆ ಬಂದಾನೆ ಗುರುದೇವ ಅಂತೇಳಿ ಬಹಳ ಸಂತೋಷ ಸಾಷ್ಟಾಂಗ ಹಾಕಿದರು ಸಾಷ್ಟಾಂಗ ಹಾಕಿದ್ರು ಇವನು ಎದ್ದದ್ದು ಅವ್ರು ನೋಡಿ ಕಳ್ಳರು ನಾವು ಸಿಕ್ಕಿವ ಅಂತ ತಿಳ್ಕೊಂಡು ಅಡಿಕೋಬೇಕಲ್ಲ ಇನ್ನು ಅಲ್ಲೇ ಇಲ್ಲ ಮರಿ ಆಗ್ಬೇಕು ಅಂತ ತಿಳ್ಕೊಂಡು ಒಬ್ಬ ದನಗಳ ಗ್ವಾಜ್ನೆ ಹೋಗಿ ಕುಂತ ಒಬ್ಬ ಬಸ್ಸಲ್ಲಾಗ ಕುಂತ ಒಬ್ಬ ಚೀಲನಲ್ಲಿ ಅಡಿಕೊಂಡು ಬಿಟ್ಟು ಹೀಗೆಲ್ಲ ಅಡಿಕೊಂಡು ಬಿಟ್ಟು ಹೆಂಗೆ ಬಂದಿ ಪರಮಾತ್ಮ ನಾ ಎಲ್ಲಿ ಬರಕೊಂಡು ನನ್ನ ಗುರುಗಳು ಕರ್ಕೊಂಬಂದ್ರೆ ಅಂದ ಮಾತ್ಮ ನನ್ನ ಗುರುಗಳು ಕರ್ಕೊಂಬಂದಾರ ಅಂದ್ಕೊಳ್ಳಿ ಅವ್ರಿಗೆ ಮತ್ತೆ ಅಂದ ಇಷ್ಟ ಆನಂದ ಆಯ್ತು ಇವರೇ ದೊಡ್ಡ ಮಹಾತ್ಮ ಇವ್ರ ಗುರುಗಳು ಹೆಂಗಿರ್ಬೇಕು ಅಂತ ಇವರೇ ದೊಡ್ಡ ಮಹಾತ್ಮರು ಇವ್ರಿಗೆ ಗುರುಗಳು ಅಂತ ಅಂದಮೇಲೆ ಅವ್ರು ಎಂಥ ಮಹಾತ್ಮರು ಅವ್ರು ನೋಡೇ ಇಲ್ಲ ನಾವು ಅಂಥೇಳಿ ಆನಂದ ಎಲ್ಲಿಯಪ್ಪ ಅವ್ರು ಹೇಳಿದಾರೆ ಅವ್ರು ಹೇಳಿದಾರೆ ಏ ಅವರು ಮಂದಿ ಕಾಣೋಂಗಿಲ್ಲ ಮಂದಿ ಕಾಣಬಾರ್ದು ಅಂತ ಅಡಿಕೊಂಡಾರ ಅಂದವ ಮಂದಿಗೆ ಜನರಾಗಿ ಇರೋರಲ್ಲ ಅವರು ಅವ್ರು ಯಾವಾಗೂ ಬೇಕಾಂತ ಇರೋರು ಈಗ ನೀವು ಜನರಾಗಿ ಬಂದಾರ ಅಂತ ತಿಳ್ಕೊಂಡ್ರೆ ಅವರು ಅಡಿಕೊಂಡಾರ ಎಲ್ಲಾರಪ್ಪ ಒಬ್ಬ ಗಾಜ್ನ್ಯಾಗ ಗಾಜ್ನ್ಯಾಗ ಕುಂತಾನ ಒಬ್ಬ ಬಸ್ಸಲ್ದಾಗ ಕುಂತಾನ ಒಬ್ಬ ಚೀಲ ಬಿಡ ಕಡ್ಕೊಂಡಾನ ಒಬ್ಬ ಮ್ಯಾಲ ಕುಂತಾನ ಅಂತ ಹೇಳಿದೀವ ಭಾಳ ಚಲೋ ಆತು ಇವನು ಮಾತಿನ ವಿಶ್ವಾಸ ಅವರಿಗೆ ಇವ್ರು ಕರ್ಡ್ ಅನ್ನಲಿಲ್ಲ ಇವರು ಆ ತುಕಾರಾಮನ ಮಾತಿನ ಮೇಲೆ ಭಾಳ ವಿಶ್ವಾಸ ಗುರುಗಳು ಹೇಳ್ತಾರೆ ಅಂದಮೇಲೆ ಅಂತ ತಿಳ್ಕೊಂಡು ಹಂಗಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದರು ಅವ್ರು ಹಿಡ್ಕೊಂಡು ಅಂತ ಕೂಡ ಅವ್ರಿಗೆ ನಡುಗತ್ತು ಎಲ್ಲಿ ಇವ್ರು ಏನು ಮಾಡ್ತಾರೋ ಅಂತ ಕರ್ಡ್ರಿಗೆ ಭಯ ಆಗಿಬಿಡ್ತು ಭಯ ಆಯಿತು ಭಯ ಆದ ಕೂಡಲೇ ಇನ್ನೇ ಮಾಡ್ತಾರೆ ಕುಂತ ಹಿಡ್ಕೊಂಡ್ರು ಅವ್ರನ್ನಷ್ಟು ಕುಂಡಿಸ್ರು ಅವರಷ್ಟು ಕೂಡ ಒಂದು ಕುರ್ಚಿ ಮೇಲೆ ಕುಂಡಿಸಿ ಒಂದು ನಾಲ್ಕು ಕುರ್ಚಿ ಇಟ್ಟು ಕುರ್ಚಿ ಕುಂಡಿಸಿದ್ರು ಕುಂಡಿಸಿ ಅವ್ರದೆಲ್ಲ ಪಾದ ಪೂಜೆ ಮಾಡಿದರು ಪಾದ ಪೂಜೆ ಎಲ್ಲರದು ಕಳರ್ದು ಕಳರ್ದು ಪಾದ ಪೂಜೆನ ಆಯಿತು ಕೋಟ್ಯಾಧೀಶ ಇದ್ದ ಕೋಟ್ಯಾಧೀಶ ಭಕ್ತ ಭಕ್ತನೂ ಹೌದು ಕೋಟ್ಯಾಧೀಶನೂ ಹೌದು
ಅವನೇನ್ ಮಾಡಿದಂದ್ರೆ ಐದು ಮಂದಿ 5 ಲಕ್ಷ ರೂಪಾಯಿನ ಇಟ್ಬಿಟ್ಟವ. ಇವ್ರಂದ್ರು ನಾವು ಕಳ್ತನ ಮಾಡೋ ಸಿಕ್ಕದಕ್ಕೆಲ್ಲ ಆರಾಮ್ ಪಾದ ಪೂಜೆ ಆಯಿತು, ಎಲ್ಲ ಆಯಿತು, ಮತ್ತೆ ಮಷ್ಟಾನ ಭೋಜನ ಮಾಡಿಸ್ರು ಭಾಳ. ಇವ್ರು ಸಂಘ ಮಾಡಿ ನಾವು ಆನಂದವಾಗಿ ಇದನ್ನ ಸ್ವೀಕಾರ ಮಾಡಿದ್ವಿ. ಕಳ್ತನ ಮಾಡಿಕೊಳ್ಬೇಕಾದ್ರೆ ಎಷ್ಟೋ ಬಡಿಸ್ಕೊತಿದ್ವಿ, ಏನೋ ಹಾಕಿತ್ತು, ಏನು ಇದೆಲ್ಲ ಆಯಿತು. ತುಕಾರಾಮ್ರೆ ಹೊರಗೆ ಬಂದು, ತುಕಾರಾಮ್ರೆ ನಿಮ್ಮ ಹೆಂಗೆ ಬಿಡೋದಿಲ್ಲಪ್ಪ, ನಮ್ಮನ್ನು ಸಂತರಣ ಮಾಡೋರು ಅವರು, ನಾವು ನಿಮ್ಮ ಜೊತೆಲೇ ಇರ್ತೇವೆ, ನಿಮ್ಮ ಸೇವಾ ಮಾಡ್ತೇವೆ, ನಾವು ಕಳತನ ಮಾಡೋಂಗಿಲ್ಲ, ಸುಳ್ಳು ಹೇಳೋಂಗಿಲ್ಲ, ಏನು ಮಾಡೋಂಗಿಲ್ಲ, ಭಜನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ನಿನ್ನ ಸಂಘದಿಂದ ನಾವು ನಿಮ್ಮನ್ನ ಉದ್ಧಾರ ಆದೀವಿ, ನಿಮ್ಮ ಕೃಪಾ ಅಂತ ತಿಳ್ಕೊಂಡು ಅವ್ರಿಗೆ ಸಾಷ್ಟಾಂಗ ಹಾಕಿರು. ಹಾಕಿ ಆವತ್ತಿನಿಂದ ಕಳತನ ಮಾಡೋದ ಬಿಟ್ಟರು, ಸಜ್ಜನರಾಗಿಬಿಟ್ರು. ಬರೀ ತುಕಾರಾಮನು ಒಂದು ದಿವಸ 1 ಗಂಟೆ ಸಂಘ ಮಾಡಿದ್ದಕ್ಕಾಗಿ ಅವರಲ್ಲಿರ್ತಕ್ಕಂಥ ದುಷ್ಟ ಗುಣಗಳೆಲ್ಲ ಹೋಗಿಬಿಟ್ಟು ಸಂಘ ಹಂಗೆ ಮಾಡೋದಕ್ಕೆ ಭಜೆ ಸಾಧು ಸಮಾಗಮ ಅಂತ. ಸಾಧು ಸತ್ಪುರುಷ ಸಮಾಗಮ ಮಾಡ್ರೆ ನಿಮಗೆ ಪುಣ್ಯ ಬರ್ತದೆ ಅಂತಾರೆ ಅವರು. ಅವ್ರು ತಮ್ಮಂತೆ ಮಡ್ಕೊಂಡ್ಬಿಡ್ತಾರೆ, ನಮ್ಮಲ್ಲಿರುವಂಥ ಅವಗುಣಗಳೆಲ್ಲ ಕೆಡಿಸಿಬಿಡ್ತಾರೆ, ನಮಗೆ ಸಾತ್ವಿಕ ಗುಣ ಕೊಡ್ತಾರೆ, ನಮಗೆ ಬೇಕಾದ ಭೋಗ ಭಾಗ್ಯ ಸಂಪತ್ತನ್ನು ಕೂಡ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ನಾವು ಏನು ಮಾಡಬೇಕು, ಭಜೆ ಸಾಧು ಸಮಾಗಮ. ಎಲ್ಲಿ ಮಹಾತ್ಮರು ಜ್ಞಾನಿಗಳು ಸಜ್ಜನರಿದ್ದಾರಲ್ಲ ಅಲ್ಲಿ ಹೋಗ್ರಿ, ಅವ್ರ ಉಪದೇಶಗಳನ್ನ ಕೇಳ್ರಿ, ಅವರಂತೆ ನಡ್ಕೊಳ್ರಿ. ನಿಮ್ಮ ಜೀವನ ನಿಮ್ಮ ಜೀವನವೇ ಪಾವನವಾಗ್ತದೆ, ನೀವು ಪವಿತ್ರ ಆಗ್ತೀರಿ, ಪರಿಶುದ್ಧರ ಆಗ್ತದೆ. ಅದಕ್ಕೆ ಇರಲ್ಲ ಭಜೆ ಸಾಧು ಸಮಾಗಮ. ಸತ್ಪುರುಷರ ಜ್ಞಾನಿಗಳ ಅಂಥವರ ಸಂಘ ಎಲ್ಲಿದೆ ಅಲ್ಲಿ ಹೋಗಬೇಕು, ಅವರ ಸೇವಾ ಮಾಡಬೇಕು. ಅವ್ರ ಕೃಪೆಗಿನ ಪಾತ್ರ ಆದದ್ದಾದರೆ ನಮ್ಮ ಜನ್ಮವೇ ಸಾರ್ಥಕ ಆಗ್ತದೆ, ನಾವು ಕೃತಾರ್ಥರಾಗ್ತೇವೆ, ಪಾವನರಾಗ್ತೇವೆ, ಪರಿಶುದ್ಧರಾಗ್ತೇವೆ. ಅದೇ ತುಕಾರಾಮರು ಪಂಡರಾಪುರಕ್ಕೆ ಹೊಂಟಿದ್ರು. ಪಂಡರಾಪುರಕ್ಕೆ ಸಂತರ ದಿಂಡಿ ತಗೊಂಡು ಹೊಂಟಿದ್ರು. ದಿಂಡಿ ಅಂದರೆ ಅದಾಗ ಒಂದು 20 ಮಂದಿ 50 ಮಂದಿ ಇರ್ತಾರೆ, ಅವರು ಪಾದಯಾತ್ರೆ ಹೋಗ್ತಿರ್ತಾರೆ ಪಾಂಡುರಂಗನಿಗೆ. ಅದಾಗ ಸಂತರೆಲ್ಲ ಕೂಡ್ಕೊಂಡು ಈ ತುಕಾರಾಮನ ಜೊತೆಯಲ್ಲಿ ಹೊಂಟಿದ್ರು. ಹೊಂಟಿದ್ರು ಆತು ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಯಿತು, ಇನ್ನು ಟೈಮ್ ಐತಿ, ಬಿಸಿಲು ಐತಿ, ಈ ಮರದ ಕೂತ್ಕೊಳ್ರಿ, ಅಡುಗೆ ಮಾಡ್ರಿ, ಅಡುಗೆ ಮಾಡ್ರಿ, ಅಡುಗೆ ಹಾಕ್ತಿರು, ಊಟ ಮಾಡೋಣ ಅಂತೇಳಿ ಎಲ್ಲರೂ ಸುತ್ತಲೇ ಕುಂತರು. ತುಕಾರಾಮ್ ಭಜನೆ ಮಾಡಕತ್ತ, ತುಕಾರಾಮ ಭಜನೆ ಮಾಡಕತ್ತ, ಎಲ್ಲರೂ ಭಜನೆ ಮಾಡಕತ್ತರು, ಪರಮಾತ್ಮನ ನಾಮಸ್ಮರಣೆ ಮಾಡಕತ್ತರು. ಅದರಾಗ ಒಬ್ಬ ಸಂತ ನೀರು ತರಬೇಕಲ್ಲ, ಇನ್ನು ಅಡುಗೆ ಮಾಡ್ತಾರಂದ್ರೆ ನೀರು ಬೇಕಲ್ಲ. ಅಲ್ಲೇ ಬಾವಿ ಇತ್ತು, ಅಲ್ಲೇ ಒಂದು ಬಾವಿ ಇತ್ತು, ನೀಳದ ಬಾವಿ, ನೀಳದ ನೀರು ತರೋದು. ಇವೊಂದು ಕೊಡ ತಗೊಂಡ ಬಾವಿಯಾಗ ನೀರು ತರಬೇಕಂತ ಹೋದ. ಅದೇನಾಗಿತ್ತಂದ್ರೆ ಆ ಬಾವಿಯಾಗ ಒಂದು ಬ್ರಹ್ಮರಾಕ್ಷಸ ವಾಸ ಆಗಿತ್ತು, ಒಂದು ಬ್ರಹ್ಮರಾಕ್ಷಸರ ಬಾವಿಯಾಗಿತ್ತು. ಆ ಬಾವಿಗೆ ಯಾರು ಬರ್ತಾರೋ ಅವ್ರು ಹೆದರಿಸಿ ಕೊಂದ ಬಿಡ್ತಿರ್ತದೆ. ಇವ ಕೊಡ ತಗೊಂಡು ಒಂದು 4 ಮೆಟ್ಲ ಇಳಿದಿದ್ದ, ಅದು ತನ್ನ ಆಕಾರ ತೋರಿಸಿಬಿಡ್ತು. ಆಕಾರ ತೋರಿಸ್ತು, ಅದನ್ನು ನೋಡಿದ ಭಯ ಆಗಿಬಿಡ್ತು ಇವಾಗ. ಬ್ರಹ್ಮರಾಕ್ಷಸ ಬಾವಿ ತುಂಬದೆ ಅಕ್ರಾಳ ವಿಕ್ರಾಳವಾದ ರೂಪದೇ, ಅದನ್ನು ನೋಡಿದ ಭಯ ಆಗಿಬಿಡ್ತು. ಭಯ ಆಗಿ ಹಂಗೆ ಓಡಿಬಿಟ್ಟ, ನಾನು ಉಳುಂಗಿಲ್ಲ, ನಾನು ಸಾಯಿ ಬಿಡ್ತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಓಡಿ ಬಂದ. ಅಲ್ಲೇ ಭಯ ಆಗಿತ್ತಲ್ಲ, ಬಿದ್ದ ಮೂರ್ಛೆಯಾಗಿ. ಎಲ್ಲ ಸಂತರು ಏನಾಯ್ತು ಇವಂಗೆ, ಏನಾಯ್ತು ಅಂತೇಳಿ ನೀರು ಪರ ಬಡದ ಅವನಿಗೆ ನೋಡಿದ್ರು. ಏನೋ ಯಾಕೆ ಹಿಂಗೆ ಹಂಗಾಯ್ತು, ಏನು ನಾ ಉಳ್ದದ್ದ ದೊಡ್ಡ ಮಾತ, ಪಾಂಡುರಂಗ ನನ್ನ ರಕ್ಷಣೆ ಮಾಡಿದ ಅಂಥೇಳಿ ಅನ್ನಕತ್ತ. ಏನಾಯಿತು, ಏನಿಲ್ಲ, ನೀರು ತರಕ್ಕೆ ಹೋದಾಗ ಬಾವಿಯಾಗ ಬ್ರಹ್ಮ ರಾಕ್ಷಸ ಇತ್ತು, ನಾನು ಅದನ್ನು ನೋಡಿ ಓಡಿ ಬಂದೆ, ಎಲ್ಲಿ ಮತ್ತೆ ನಾನು ಹಿಡ್ಕೊಂತ ಕೊಂದು ಹಾಕೋದನ್ನು ತಿಳ್ಕೊಂಡು ಓಡಿ ಬಂದೆ, ಬದುಕಿದೆ ಅಂದ ಅಂತ ಅನ್ನಕತ್ತಿದ್ದ. ಆ ಒಂದು ಮಾತು ಕೇಳಿ ಎಲ್ಲ ಗಲಾಗಲ ಶಬ್ದ ಆತಲ್ಲ, ಗಲಾಟೆ ಆಯಿತು. ತುಕಾರಾಮ್ ಭಜನೆ ಮಾಡ್ಸಾಕತ್ತಿದ್ರು, ಇದ್ಯಾಕೆ ಇಷ್ಟು ಗಲಾಟೆ ಮಾಡತ್ತಾರೆ ಇವರು ಸಂತರು, ಪರಮಾತ್ಮನ ನಾಮಸ್ಮರಣೆ ಮಾಡಿಬಿಟ್ಟು ಗಲಾಟೆ ಮಾಡಾಕತ್ತಾರಲ್ಲ, ಏನಪ್ಪ ಏನಾಗೈತಿ ನಿಮಗೆ ಅಂತ ಏನಾಗೈತಿ ಕೇಳೋಣ. ಏನು ರೀ ದೊಡ್ಡ ರಾಕ್ಷಸ ಇತ್ತಲ್ಲಿ, ನಾ ಉಳ್ದದ್ದು ದೊಡ್ಡ ಮಾತು ಹಾಂಗೆ ಹಿಂಗೆ ಅನ್ನಕ್ಕೆ ಅಲ್ಲೋ, ಅಲ್ಲೆಲ್ಲಿ ಬ್ರಹ್ಮರಾಕ್ಷ ಅದು ಪರಮಾತ್ಮ ಪಾಂಡುರಂಗ ಅಂತ ತಿಳ್ಕೊಬೇಕಲ್ಲ ಅಂತಾರಂತ ತುಕಾರಾಮ. ಅಲ್ಲಿ ಪರಮಾತ್ಮ ಅಂದ್ರೆ ಬ್ರಹ್ಮರಾಕ್ಷಸ ಅದು ಪರಮಾತ್ಮನ ಸ್ವರೂಪ, ಎಲ್ಲ ಇಡೀ ವಿಶ್ವವೇ ಪರಮಾತ್ಮನ ಸ್ವರೂಪ. ಬ್ರಹ್ಮೈವೇದ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣೋತ್ತರೇನ ಅಧಶ್ಚೋದಂಚ ಪ್ರಸುತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಅಂತ ಶ್ರುತಿ ಹೇಳ್ತದೆ. ವೇದ ಇದಂ ಸರ್ವಂ ಬ್ರಹ್ಮಮಯಂ ಅಂತ ಎಲ್ಲವೂ ಪರಮಾತ್ಮನ ಸ್ವರೂಪ ಇದೆ, ಪರಮಾತ್ಮನಿಗೆ ಅನ್ಯವಾದದ್ದು ಏನೂ ಇಲ್ಲೇ ಇಲ್ಲ. ನಮ್ಮ ಭಾವನಾ ಭಿನ್ನ ಭಿನ್ನ ಆಗಿ ಹೆದರಿಕೆ ಆಗೈತೆ ನಮಗೆ.
ನಮ್ಮ ಭಾವನಾ ಭಿನ್ನ ಭಿನ್ನವಾದಂದ್ರೆ ಭಿನ್ನ ಭಿನ್ನವಾಗಿ ತೋರ್ತದೆ, ದುಃಖ ಆಗ್ತದೆ. ಅದಕ್ಕೋಸ್ಕರ ಎಲ್ಲಿಯೂ ಪರಮಾತ್ಮನ ಕಾಣಬೇಕಲ್ಲೋ, ದೇವ ಭೂತ ಅಂತ ಯಾಕೆ ಹೆದರಿ ಬಂದಿ ಅಂತ ಅಂದರು ತುಕಾರಾಮರು. ತುಕಾರಾಮರು ಹೇಳಕ್ಕೆ ಬರ್ತೈತಿ, ಗೊತ್ತಾಕತ್ ನೋಡ್ರಿ ಅಂದಿವ. ಹೇಳಕ್ಕೆ ಬರ್ತೈತಿ, ಮಾಡಕ್ಕೆ ಬರ್ತೈತಿ, ಅದನ್ನು ನೋಡ್ರಿ ಗೊತ್ತಾಕೈತಿ ಅಂತ ಅಂದ ಅಂದ್ಕೊಳ್ಳಿ. ಇವ್ರು ತುಕಾರಾಮ ಅಂತ ನಾನು ತರ್ತೇನಪ್ಪ ಅಂತ ಕೊಡ ತೊಗೊಂಡು ಹೋದರು. ಕೊಡ ತೊಗೊಂಡು ಹೋದ ಕೂಡಲೇ ಇವರು ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಹೇಳಕತ್ತರು. ಆ ಬ್ರಹ್ಮರಕ್ಷಿಸ್ ತನ್ನ ಆಕಾರ ತೋರ್ಸಕೈತೆ, ಅದು ಅಕ್ರಾಳ ವಿಕ್ರಾಳವಾದಂಥ ರೂಪವನ್ನು ತೋರಿಸಕೈತು. ಆವಾಗ ತುಕಾರಾಮರ ಬ್ರಹ್ಮರಾಕ್ಷಸ ಅನ್ನಲಿಲ್ಲ, ದೇವ ಅನ್ನಲಿಲ್ಲ, ಭೂತ ಅನ್ನಲಿಲ್ಲ. ಹೇ ಪರಮಾತ್ಮ, ನಿನಗೆ 10 ಅವತಾರ ಅಂತ ಕೇಳಿದ್ನಿ, ಇದು 11ನೇ ಅವತಾರ ನನಗಾಗಿ ಮಾಡಿದಂದ. ಅವ ನನಗಾಗಿ ಇಂಥ ರೂಪವನ್ನು ತೋರಿಸಿದೆ, ವಿಚಿತ್ರವಾದ ರೂಪ, ಎಂಥ ಸೌಂದರ್ಯ ಇದು ಪರಮಾತ್ಮ, ಈ ರೂಪವನ್ನು ನನಗೆ ತೋರಿಸಿ ನನ್ನ ಉದ್ಧಾರ ಆದೆ, ನಿನ್ನ ದರ್ಶನದಿಂದ ಪವಿತ್ರ ಆದೆ ಪರಮಾತ್ಮ. ಆ ಭೂತದಲ್ಲಿ ಪರಮಾತ್ಮನ ಕಂಡ್ರವರು, ಆ ರಾಕ್ಷಸನಲ್ಲಿ ಆ ಭೂತನಲ್ಲಿ ಪರಮಾತ್ಮನ ಕಂಡ್ರು. ಅದನ್ನು ಹೊಗಳಾಕರ್ಷರು ತುತಿ ಮಾಡಕತ್ರು. ಆ ಬ್ರಹ್ಮರಾಕ್ಷಸ ಮಹಾತ್ಮರ ದರ್ಶನದಿಂದ ಅದರ ಪಾಪ ಎಲ್ಲ ಹೋಗಿಬಿಡ್ತು, ಅದರ ಪಾಪ ಎಲ್ಲ ಹೋಯಿತು. ಆ ದರ್ಶನಕ್ಕೆ ನೋಡಿ ಕೆಲರ ಮಾತನಾಡಿ ಕೆಲರ ಮೂಟೆ ಕೆಲ ಜೀವರನ್ನ ದೇವರನ್ನಾಗಿ ಮಾಡೋ ಆಚಾರ ಅಂತ ಹೇಳಿ ನಿಜಕೊಂಡ್ರು. ನೋಡಿ ಕೆಲರಮ್ಮ ಕೃಪಾದೃಷ್ಟಿಯಿಂದ ಗುರುಗಳು ಮಹಾತ್ಮರು ನೋಡಿದ್ರೆ ನಮ್ಮ ಪಾಪ ಹೋಗ್ತದೆ ಅಂತ. ಬರೇ ನೋಡಿದರೆ ಕೃಪಾದೃಷ್ಟಿಯಿಂದ ಎಂಥ ಪಾಪಿ ಇದ್ದರೂ ಕೂಡ ಅವನ ಪಾಪ ಹೋಗ್ತದೆ ಅಂತ. ಅಪಿಚೇತಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮ ಅಂತ ಭಗವಂತನು ಹೇಳಾನು. ನೀ ಪಾಪದಲ್ಲಿ ಮಹಾಪಾಪಿಯಾಗಿದ್ದರೂ ಕೂಡ ಒಬ್ಬ ಜ್ಞಾನಿ ಮಹಾತ್ಮನ ಉಪದೇಶನಿಗಾತ ನಿನ್ನ ಸಕಲ ಪಾಪ ಎಲ್ಲ ಹೋಗ ಅಂತ. ಸಕಲ ಪಾಪ ಎಲ್ಲ ಹೋಗಿ ನಾವು ಪವಿತ್ರ ಆಗ್ತೀವಿ, ಪರಿಶುದ್ಧ ಆಗ್ತೀವಿ. ಹಾಗೆ ನೋಡಿ ಕೆಲರಮ್ಮ, ಆ ತುಕಾರಾಮನ ದೃಷ್ಟಿ ಅದರ ಮೇಲೆ ಬಿದ್ದು ಕೂಡಲೇ ಅದರ ಪಾಪ ಎಲ್ಲ ಹೋಗಿದೆ, ಅದರ ಪಾಪ ಎಲ್ಲ ಹೋಯಿತು, ಪವಿತ್ರ ಆಯಿತು. ಪವಿತ್ರ ಆಗಿ ತುಕಾರಾಮನ ಪಾದಕ್ಕೆ ಬಿತ್ತು. ತುಕಾರಾಮನ ಪಾದಕ್ಕೆ ಬಿದ್ದ, ಹೇ ಪುಣ್ಯಾತ್ಮ, ಯಾವ ಪಾಪ ಮಾಡಿದ್ದು, ಈ ಜನ್ಮ ಬಂದಿತ್ತು, ನಿನ್ನ ಕೃಪಾ ಆಶೀರ್ವಾದದಿಂದ ನನ್ನ ಸಕಲ ಪಾಪ ಎಲ್ಲ ಹೋಯಿತು, ನಾ ಪವಿತ್ರ ಆದೆ, ಧನ್ಯನಾದೆ ಅಂತ ಹೇಳಿ ಆ ಭೂತ್ರ ಅಂತು. ಹಾಗೆ ಮಹಾತ್ಮರ ದರ್ಶನದಿಂದ ಯಾವುದೂ ಕೂಡ ಅನಿಷ್ಟ ಇಲ್ಲ, ಇಲ್ಲೆಲ್ಲವೂ ಇಷ್ಟವಾಗ್ತಾವೆ ಅವ್ರ ಕೃಪಾ ಆಶೀರ್ವಾದ. ಅದಕ್ಕೆ ಕುರು ಮಾಡು ಏನು ಸಾಧು ಸಮಾಗಮ, ಮಹಾತ್ಮರ ಜ್ಞಾನಿಗಳ ದರ್ಶನ ಮಾಡ್ಕೋ, ಅವರ ಆಶೀರ್ವಾದಗಳನ್ನು ಕೇಳು, ಅವರ ಸೇವಾದಿಗಳನ್ನು ಮಾಡು, ನೀ ಪವಿತ್ರ ಆಗ್ತಿ. ನೀ ಎಂಥ ದೋಷಿ ಇದ್ದರೂ ಕೂಡ, ಎಂಥ ಪಾಪಿ ಇದ್ದರೂ ಕೂಡ ನಿನ್ನ ಪಾಪ ಎಲ್ಲ ಹೋಗಿಬಿಡ್ತಾವೆ, ನೀ ಪವಿತ್ರನಾಗ್ತಿ, ಪರಿಶುದ್ಧನಾಗ್ತಿ ಅಂಥೇಳಿ ಮಹಾತ್ಮರು ಹೇಳ್ತಾರೆ. ಅದರಂತೆ ತುಕಾರಾಮರು ಹೇಳಿದರು, ಅವರ ಆಶೀರ್ವಾದ, ಅವ್ರ ಕೃಪಾ, ಜ್ಞಾನಿಗಳ ಕೃಪಾ ಬಹಳ ಶ್ರೇಷ್ಠ ಅಂತೇಳಿ ಅದಕ್ಕೆ ಹೇಳಿ. ಮತ್ತು ಕುರು ಪುಣ್ಯ ಅಹೋರಾತ್ರಂ, ಇದು ರಾತ್ರಿ, ಇದು ಹಗಲು ಎನ್ನಕ್ಕೆ ಹೋಗ್ಬೇಡ, ಪುಣ್ಯದ ಕೆಲಸ ಮಾಡು. ಏ ರಾತ್ರಿ ಹೊತ್ತಿನ ಹೆಂಗೆ ಮಾಡೋಣ್ರಿ, ಈಗ ದಾನ ಧರ್ಮ ಮಾಡೋದಿಲ್ಲ, ಏ ಹಗಲು ಹೊತ್ತ ಕೊಡ್ಬೇಕು ರೀ, ಹೊತ್ತು ಮೇಲೆ ದುಡ್ಡು ಕೊಡಬಾರ್ದು, ಅದನ್ನು ಕೊಡಬಾರ್ದು, ಇದನ್ನು ಕೊಡಬಾರ್ದು ಅಂತಾರೆ. ಯಾ ಹಗಲಿರಲಿ ರಾತ್ರಿ ಇರಲಿ, ಪುಣ್ಯದ ಕಾಲ ಬಂತಂದ್ರೆ ಮಾಡ್ರಿ. ಹಗಲೇ ಅಂತ ತಿಳ್ಕೊಳ್ಬೇಡ್ರಿ, ರಾತ್ರಿ ಅಂತ ತಿಳ್ಕೊಂಬೇಡ್ರಿ. ಯಾವ ಕಾಲ ಯಾವ ಸಮಯದಲ್ಲಿ ನಮಗೆ ಒಳ್ಳೆಯ ಸಮಯ ಬಂದ, ನಾವು ಪುಣ್ಯ ಮಾಡುವ ಸಮಯ ಸಿಕ್ತಂದರೆ ಆ ಪುಣ್ಯ ಮಾಡೇ ಮಾಡ್ರಿ. ದಾನ ಮಾಡಿರಿ, ಭಜನೆ ಮಾಡಿರಿ, ಶಾಸ್ತ್ರ ಕೇಳ್ರಿ, ಪುರಾಣ ಕೇಳ್ರಿ, ಎಲ್ಲವೂ ಕೂಡ ಸಮಯ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಸಮಯ ಭಗವಂತನ ಸನ್ನಿಧಾನಕ್ಕೆ ಬಂದಾಗ ಎಲ್ಲವೂ ಶ್ರೇಷ್ಠವಾದ ಸಮಯಗಳೇ. ಅದಕ್ಕೆ ಕುರು ಪುಣ್ಯ ಅಹೋರಾತ್ರಂ, ಮಾಡು ಪುಣ್ಯದ ಕಾರ್ಯಗಳನ್ನು ಹಗಲಿಯಾಗಲಿ ರಾತ್ರಿ ಆಗಲಿ ತಪ್ಪಿಸಬೇಡ, ಮಾಡಲೇ ಮಾಡು ಮಾಡು. ಅದು ನಿನ್ನ ಸಂಪತ್ತು, ನಿನಗೆ ಜ್ಞಾನವನ್ನು ಕೊಡತಕ್ಕಂಥ ಜ್ಞಾನದ ದಾರಿ ಅದು, ನಿನ್ನ ಸುಖದ ದಾರಿ ಅದು, ಅದನ್ನು ಪುಣ್ಯದ ಕೆಲಸವನ್ನು ಮಾಡು, ಅದು ಪುಣ್ಯದ ಕರ್ಮ. ಆಮೇಲೆ ಹೇಳ್ತಾರೆ ಅವರು, ಸ್ಮರ ನಿತ್ಯ ಅನಿತ್ಯತಾಮ್, ನೆನಪಿಟ್ಕೊಂತಾರೆ ಅವರು. ಏನು, ಒಂದು ದಿವಸ ಹೋಗೋದ ಗೊತ್ತದೆ ಎಲ್ಲರಿಗೂ, ಒಂದು ದಿವಸ ಹೋಗಬೇಕಲ್ಲ. ಹುಟ್ಟಿದಂಥ ಮನುಷ್ಯ ಸಾಯಲೇಬೇಕು, ನಾವು ಅಲ್ಲಿಂದ್ರೆ ಬಿಡೋಂಗಿಲ್ಲ. ಜಾತಸ್ಯ ದ್ರೋ ಮೃತ್ಯು ಅಂತೇಳಿ ಭಗವಂತ ಗೀತೆಯಲ್ಲಿ ಹೇಳೋಣ. ಭಗವದ್ಗೀತೆಯಲ್ಲಿ ಪರಮಾತ್ಮ ಜಾತಸ್ಯ ಹುಟ್ಟಿದಂಥದ್ದು ಮರಣ ಹೊಂದಲೇಬೇಕು, ಮರಣ ಅಂತ ತಪ್ಪಿದ್ದಲ್ಲ. ಅದಕ್ಕೋಸ್ಕರವಾಗಿ ನೆನಪಿಟ್ಕೋ, ಸಮಯ ಸಿಕ್ಕದ ಕಳ್ಕೊಳ್ಬೇಡ, ಸಮಯ ಸಿಕ್ಕದೆ ಕಳ್ಕೊಳ್ಬೇಡ, ಒಳ್ಳೆಯದು ಕೆಲಸ ಮಾಡು. ಸ್ಮರಣೆ ಮಾಡ್ಕೊಂಡು ನೀನು ಜೀವ ಯಾಕೆ ಇರಕ್ಕೆ ಬಂದಿಲ್ಲ ನಾವು, ಹೋಗೋರು ಅಂತ ತಿಳ್ಕೊಂಡು ಧರ್ಮದ ಕೆಲಸ ಮಾಡು, ಪುಣ್ಯದ ಕಾರ್ಯಗಳನ್ನು ಮಾಡು,
ಶ್ರೇಷ್ಠವಾದ ಭಜನೆ ಮಾಡು, ಧ್ಯಾನ ಮಾಡು, ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳು, ಸೇವಾದಿಗಳನ್ನು ಮಾಡಪ್ಪ, ಸಮಯ ಸಿಕ್ಕದ ಸಮಯ ಕಳ್ಕೊಳ್ಬೇಡ ಅಂಥೇಳಿ ಸುಭಾಷಿತಕಾರ ಬಹಳ ಸುಂದರವಾಗಿ ಹೇಳೋಣ ನಮಗೆ. ಆದ್ದರಿಂದ ನಾವು ಅದನ್ನು ಮಾಡಬೇಕು. ಅದಕ್ಕೆ ಪುರುಪುಣ್ಯವನು ಅಹೋರಾತ್ರಂ, ಅಹೋರಾತ್ರಿ ಅನ್ನೋದಲ್ಲೇ ಪುಣ್ಯವನ್ನೇ ಮಾಡು ಅಂತ ಹೇಳ್ತಾರೆ. ನಿಜಗೊಂಡು ಬಹಳ ಸುಂದರ ಹೇಳ್ತಾರೆ. ಆ ದುರಿತ ಕರ್ಮವನ್ನಲ್ಲೂ ಅಲ್ಲದಿರೋ ಪುಣ್ಯವನ್ನೇ ಮಾಡು. ನಿಜಗೊಂಡು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು, ಪಾಪದ ಕೆಲಸ ಮಾಡಕ್ಕೆ ಹೋಗಬೇಡ, ಪಾಪದ ಕೆಲಸ ಮಾಡಕ್ಕೆ ಹೋಗಬೇಡ. ಪಾಪದ ಫಲ ನಾವು ಉಣ್ಬೇಕಾಕೈತಿ, ಮಾಡಿದವನು ಉಣ್ಬೇಕಾಕೈತಿ. ಅದಕ್ಕೆ ಪಾಪದ ಕೆಲಸಗಳನ್ನು ಮಾಡಬೇಡ, ಮತ್ತಿನ್ನೇನು ಪುಣ್ಯವನ್ನೇ ಮಾಡು, ಪುಣ್ಯದ ಕಾರ್ಯಗಳನ್ನು ಮಾಡು. ಅಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡ, ಧರ್ಮವನ್ನೇ ಮಾಡು ಅಂತಾರೆ ಅವರು. ಅದು ನಿನ್ನನ್ನು ರಕ್ಷಣೆ ಮಾಡು, ನಿಮ್ಮ ಜೊತೆಯಲ್ಲಿ ಬರುವುದು ಅದೇ ಪುಣ್ಯನೇ. ನಾವು ಮಾಡಿದಂಥ ಪುಣ್ಯ ನಮ್ಮ ಜೊತೆ ಬರ್ತದೆ, ನೀವು ಮಾಡಿದಂಥ ಪಾಪ ನಿಮ್ಮ ಜೊತೆಯಲ್ಲಿ ಬರ್ತದೆ. ಪುಣ್ಯ ನಿಮ್ಮನ್ನು ಮೇಲೆ ಕೋಯ್ತದೆ. ನೀವು ಮಾಡಿದಂಥ ಈ ಸತ್ಸಂಗ ಆಗಲಿ, ಭಜನೆ ಆಗಲಿ, ಧ್ಯಾನ ಆಗಲಿ, ಪೂಜೆ ಆಗಲಿ, ದಾನ ಆಗಲಿ, ನೀ ಮಾಡಿದ ಪುಣ್ಯ ನಿನ್ನ ಜೊತೆಯಲ್ಲಿ ಇದ್ದು ನಿನ್ನನ್ನು ಮೇಲೆ ಕೋಯ್ತೈತೆ. ಅಂದರೆ ಸ್ವರ್ಗಲೋಕಾದಿಗಳಿಗೆ, ಈ ಲೋಕಾದಿಗಳಲ್ಲಿ ಶ್ರೀಮಂತರಾಗಿ, ಈ ಲೋಕಾದಿಗಳಲ್ಲಿ ನಾವು ಶ್ರೀಮಂತರಾಗಿ ಹುಡ್ತೀವಿ. ಪುಣ್ಯದ ಬಲ ಇತ್ತಂದ್ರೆ, ಹೆಚ್ಚಿನ ಪುಣ್ಯ ಇತ್ತ ಸ್ವರ್ಗಲೋಕ ದೇವಲೋಕಾದಿಗಳ ಪ್ರಾಪ್ತಿ ಆಗ್ತಾವ, ಆ ಭೋಗ ಭೋಗಿಸ್ತೀವಿ. ಪಾಪ ಮಾಡಿದ್ದಂದ್ರೆ ತೆಳಗೆ ಹೋಗ್ತೀವಿ, ಪಾಪ ಮಾಡಿದ್ದಂದ್ರೆ ತೆಳಗೆ ಹೋಗುತ್ತೆ ಅಂದರೆ ನರಕಕ್ಕೆ ಹೋಗುತ್ತೆ ಅಂತ, ತೆಳಗೆ ಹೋಗುತ್ತೆ ಅಂದರೆ ನರಕಕ್ಕೆ ಹೋಗ್ತೀವಿ. ಇನ್ನು ಪಾಪ ಸ್ವಲ್ಪ ಮಾಡಿದ್ರೆ ಇಲ್ಲೇ ದರಿದ್ರನಾಗಿ ಹುಡ್ತೀವಿ. ಭಾಳ ಪಾಪ ಮಾಡಿದ್ದೀವಿ ಅಂದರೆ ನರಕದಲ್ಲಿ ನರಕ ದುಃಖವನ್ನು ಭೋಗಿಸ್ಬೇಕಾಗ್ತದೆ. ಸಾಧಾರಣ ಪಾಪ ಮಾಡಿದ್ದೀವಿ ಅಂತಂದರೆ ಈ ಲೋಕದಾಗನ ದರಿದ್ರರಾಗಿಯೂ, ರೋಗಿಗಳಾಗಿಯೂ, ಅಂಗವಿಕಲರಾಗಿಯೂ ಇಲ್ಲಿ ಹುಟ್ಟಬೇಕಾಗ್ತದೆ. ಪಾಪ ಸ್ವಲ್ಪ ಕಮ್ಮಿ ಇತ್ತಂತ. ಬಹಳ ಪಾಪ ಅಂದರೆ ನರಕಾದಿಗಳ ವಾಸ. ಸಾಧಾರಣ ಪಾಪ ಇತ್ತಂದ್ರೆ ಈ ಲೋಕದಾಗನ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರವಾಗಿಯೇ ದುರಿತ ಕರ್ಮವನ್ನು ಒಲ್ಲದಿರು, ಪಾಪದ ಕೆಲಸಗಳನ್ನು ಮಾಡಬೇಡ, ಶರೀರದಿಂದ ಮಾಡಬೇಡ, ಮನಸ್ಸಿನಿಂದ ಮಾಡಬೇಡ, ಮಾತಿನಿಂದ ಮಾಡಬೇಡ ಅಂತಾರೆ. ಪಾಪ ಮೂರು ಸಾಧನದಿಂದ ಆಗ್ತದಂತ. ಪುಣ್ಯನೂ ಕೂಡ ಅದರಿಂದನೇ ಆಗ್ತದೆ, ಪುಣ್ಯನೂ ಕೂಡ ಅದರಿಂದನೇ ಆಗ್ತದೆ. ಹೆಂಗೆ ಬೀಗ ಹಾಕಿರ್ತಾರೆ, ಬೀಗ ಬೀಗಕ್ಕೆ ಒಂದು ಕೈ ಇರ್ತದೆ, ಎರಡು ಇರೋಂಗಿಲ್ಲ. ತೆಗಿಯಕ್ಕೊಂದು ಹಾಕಕ್ಕೊಂದು ಇರೋಂಗಿಲ್ಲ. ಹಾಕಕ್ಕೆ ಒಂದು ಬೇರೆ, ತೆಗಿಯಕ್ಕೊಂದು ಬೇರೆ. ಒಂದೇ ಬೀಗಕ್ಕೆ ಕೈಯ ಹತ್ತಾಗ ಇತ್ತ ಹೆಂಗೆ ಹೊಳಸ್ತಿದ್ದಲ್ಲ, ಇತ್ತಾಗ ಹೊಳಸೋದನ್ನು ತೆಗೆದು ಹಾಕೋದು ಮಾಡ್ತಿದ್ದಲ್ಲ. ಹಂಗೆ ಏನು ಮಾಡ್ತದಂದರೆ ಮನಸ್ಸು ಒಂದೇ ಇದೆ, ಮನಸ್ಸು ಒಂದೇ ಇದೆ. ಪಾಪ ಮಾಡಕ್ಕೆ ಹಚ್ಚೋದು ಅದೇ, ಪುಣ್ಯ ಮಾಡಕ್ಕೆ ಹಚ್ಚೋದು ಅದೇ. ಮನಸ್ಸಿದೆ ಅಲ್ಲ, ಸರ್ವ ಕಾರ್ಯಗಳಿಗೆ ಕಾರಣ ಮನಸ್ಸು. ಸರ್ವ ಕಾರ್ಯಗಳಿಗೆ ಕಾರಣವಾದದ್ದು ಮನಸ್ಸು. ಅದನ್ನು ಹಿಂಗೆ ತಿರುಗಿಸು, ಪುಣ್ಯ ಕೆಲಸ ಮಾಡ್ತಿ. ಹಿಂಗೆ ತಿರುಗಿಸು ಅಂದರೆ ಸತ್ಸಂಗ ಕಡೆ ಹೋಗು, ಪುಣ್ಯದ ಮಾಡಿಸ್ತದೆ ಅದು. ಆ ಮನಸ್ಸು ಹೋಗು, ಮಹಾತ್ಮರು ಬಂದಾರ, ಗುರುಗಳು ಬಂದಾರ, ಹೋಗು, ದರ್ಶನ ಮಾಡ್ಕೋ, ಸೇವಾ ಮಾಡು, ದಾನ ಧರ್ಮಗಳನ್ನು ಮಾಡು ಅಂಥೇಳಿ ಮನಸ್ಸು ಹೇಳ್ತದೆ. ಬರ್ತರಿ ಒಳ್ಳೆಯ ಪುಣ್ಯ ಕೆಲಸ, ಧರ್ಮ ಕೆಲಸ, ಸೇವಾದಿಗಳನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ತೀವಿ. ಅದೇ ಮನಸ್ಸು ಹಿಂಗೆ ಹೊಳಸ್ತದೆ, ಮಡಿ ಪಾಪಕ್ಕೆ ನಡಿ, ಕಾತನ ಮಾಡು, ಸುಳ್ಳು ಹೇಳು, ಮೋಸ ಮಾಡು, ಅನರ್ಥ ಮಾಡು ಅಂತ ಹೇಳ್ತದೆ. ಬೀಗ ಹಾಕಿಬಿಡ್ತೈತಿ, ಆವಾಗ ಪಾಪ ಮಾಡ್ತೀವಿ. ಆವಾಗ ಪಾಪ ಮಾಡಿದಂದ್ರೆ ಆ ಪಾಪದ ಫಲ ನಾವು ಉಣ್ಬೇಕಲ್ಲ, ಪಾಪದ ಫಲ ಮಾಡಿದ ಉಣ್ಬೇಕಾ? ಅದಕ್ಕೋಸ್ಕರವಾಗಿನೇ ಒಂದೇ ಮನಸ್ಸು ನಿಮ್ಮನ್ನು ಸದ್ಗುಣಗಳನ್ನು ತೋರಿಸಿ ಅದರ ಮೂಲಕವಾಗಿ ಸುಖ ಕೊಡ್ತದೆ. ಅದೇ ಮನಸ್ಸು ದುಷ್ಟರ, ಅಜ್ಞಾನಿಗಳ, ಪಾಪಿಗಳ ಪಾಮರ ಸಂಘ ಮಾಡಿಸಿ ಮಾಡಬಾರದ ಪಾಪವನ್ನು ಮಾಡಿ ನರಕಾದಿ ಯಾತನೆಯನ್ನು ಕೊಡ್ತದೆ. ಅದಕ್ಕೋಸ್ಕರ ಸ್ಮರಣೆ ವಿಚಾರ ಮಾಡು ಹೇಳ್ತಾರೆ. ವಿಚಾರ ಮಾಡು, ಬುದ್ಧಿ ಕೊಟ್ಟನು ಪರಮಾತ್ಮ, ಮನಸ್ಸು ಕೊಟ್ಟನು ಪರಮಾತ್ಮ, ವಿಚಾರ ಮಾಡು. ಇದು ಯಾವುದು ಧರ್ಮೋ ಅಧರ್ಮೋ, ಪುಣ್ಯನೋ ಪಾಪನೋ, ಕೆಟ್ಟದ್ದೋ ಒಳ್ಳೆಯದೋ ಅನ್ನೋದನ್ನು ಹೇ ಮನಸ್ಸೇ ವಿಚಾರ ಮಾಡು, ವಿಚಾರ ಮಾಡಿ ನೀನು ಕೆಲಸ ಮಾಡು ಅಂತೇಳಿ ಮನಸ್ಸು ಹೇಳ್ತಾರೆ. ಇವು ನಾಲ್ಕು ಮಾತು ತ್ಯಜ ದುರ್ಜನ ಸಂಸರ್ಗ ಬಿಡು, ಅಜ್ಞಾನಿಗಳ ಪಾಪಿಗಳ ಪಾಮರರ ಸಂಘ ಮಾಡಬೇಡ, ಭಜೆ ಮಾಡು, ಒಳ್ಳೆಯವ್ರ ಗೆಳೆತನ ಮಾಡು, ಸಜ್ಜನರ ಗೆಳೆತನ ಮಾಡು, ಧರ್ಮ ನಿಷ್ಠರ ಗೆಳೆತನ ಮಾಡು ಎರಡನೇದ್ದು. ಆಮೇಲೆ ಹಗಲಿ ರಾತ್ರಿ ಎನ್ನಾಕೋಬೇಡ, ಒಳ್ಳೆಯ ಕೆಲಸ ಮಾಡು, ಧರ್ಮದ ಕೆಲಸವನ್ನು ಮಾಡು, ಪುಣ್ಯದ ಕಾರ್ಯಗಳನ್ನು ಮಾಡು.
ಹಗಲಿ ರಾತ್ರಿ ಸಮಯ ಭಾಳ ಕೆಟ್ಟದ ಸಮಯ ಚಲೋ ಇಲ್ಲ. ಆ ನಕ್ಷತ್ರ ಹಂಗೆ ಈ ನಕ್ಷತ್ರ ಯಾವ ನಕ್ಷತ್ರ ತಿಥಿ ಯಾವ ವಾರ ನೋಡಕ್ಕೆ ಹೋಗಬೇಡ. ಯಾವುದನ್ನು ವಿಚಾರ ಮಾಡಬೇಡ. ಒಳ್ಳೆ ಕೆಲಸ ಮಾಡೋಕ್ಕೆ ಹಗಲಿ ರಾತ್ರಿ ಬೇಡ, ಮಾಡೇ ಮಾಡು ಅಂದರು. ಆಮೇಲೆ ವಿಚಾರ ಮಾಡು, ಸ್ಮರಣನ ವಿಚಾರ ಮಾಡ್ಕೊ, ವಿಚಾರ ಮಾಡ್ಕೊಂಡು ನಿನ್ನ ಹೆಜ್ಜೆ ಇಡು ಅಂತ ಹೇಳಿದ್ರು ಅವರು. ಹೀಗೆ ನೀವು ಮಾಡಿದ್ದಾದರೆ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ತದೆ. ಸದ್ಗುರುನಾಥನ ಕೃಪಾ ಕಟಾಕ್ಷ ದ್ವಾರ ಮೋಕ್ಷ ಆದರೆ ಪರಮ ಲಾಭ. ಆಗ ಮೋಕ್ಷ ಅಂತೂ ಸಿಗೋದು ಬಹಳ ದುರ್ಲಭ. ನಮಗೆ ಉತ್ತಮ ಲೋಕನೇ ಸಿಗಲಿಲ್ಲ. ಯಹ ಲೋಕದಲ್ಲಿ ಸುಖವಾದಂಥ ಜೀವನ ಮಾಡ್ತಕ್ಕಂಥದ್ದರ ಬರಲ್ಲ ಮುಂದಿನ ಜನ್ಮಗಳು. ನಾವಿಷ್ಟಕ್ಕೆ ಕೊನೆಯಿಲ್ಲ ನಮ್ಮದು. ಹಿಂದಿದ್ದೀವಿ, ಈಗ ಹೋದೀವಿ, ಮುಂದೆ ಇರೋರು ನಾವು. ಎಲ್ಲಿ ತನಕ? ಬ್ರಹ್ಮಜ್ಞಾನ ಆಗುವ ತನಕ, ಭಗವತ್ ಸಾಕ್ಷಾತ್ಕಾರ ಆಗುವ ತನಕ ನಾವು ಈ ಜೀವಾತ್ಮಿರಾವಣ. ದೇಹ ಹೋಗ್ತದೆ ಬಿಡು, ದೇಹ ಬಂದದ ಹೋಗ್ತದೆ, ಜೀವ ನಾಶ ಆಗೋಂಗಿಲ್ಲ. ಅವ ಹುಟ್ಟಾವ, ಹುಟ್ಟುಕೊಂತ ಹೋಗವ, ಮಾಡಿದ್ದ ಬೌಸ್ಕೊಂತ ಹೋಗಬೇಕವ, ಬಾಗಿದ್ದು ಮಾಡ್ಕೊಂತ ಮಾಡ್ಕೊಂತ ಹೋಗಬೇಕಾಗೈತೆ ಅದು. ಅವು ಅದಕ್ಕೋಸ್ಕರವಾಗಿನೇ ನಾವು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕಾದ್ರೆ ಉತ್ತಮ ಸಂಘದಲ್ಲಿ ಇದ್ದುಕೊಂಡು ಶ್ರೇಷ್ಠವಾದ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಈ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಮನುಷ್ಯನ ಮುಖ್ಯ ಕರ್ತವ್ಯ ಅದು, ಮನುಷ್ಯ ಮುಖ್ಯ ಕರ್ತವ್ಯ ಅದು. ಅದನ್ನು ವಿಚಾರ ಮಾಡಿಕೊಳ್ಬೇಕು. ಅದಕ್ಕೆ ಸ್ಮರಣ ವಿಚಾರ ಮಾಡು, ವಿಚಾರ ಮಾಡಿಕೊಂಡು ನೋಡಿ ಮಾಡು, ನಿನ್ನ ಜನ್ಮ ಸಾರ್ಥಕ ಮಾಡಿಕೊ, ಕೃತಾರ್ಥನಾಗ ಧನ್ಯನಾಗ ಅಂತೇಳಿ ಸುಭಾಷಿತ ಕಾರ್ಯ ಹೇಳೋಣ. ಅದಕ್ಕೋಸ್ಕರವಾಗಿನೇ ನಾವು ಉತ್ತಮ ಸಂಘ ಮಾಡಬೇಕು. ಶಂಕರಾಚಾರ್ಯ ಹೇಳ್ತಲ್ಲ, ಶಂಕರ ಭಗವತ್ಪಾದಾಚಾರ್ಯರು, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತೇಳಿ ಯಾವ ಭಜ ಗೋವಿಂದ ಸ್ತೋತ್ರ ಹೇಳ. ಈ ಸತ್ಸಂಗ ಏನು ಮಾಡ್ತದೆ ಅಂದರೆ ನಮ್ಮನ್ನ ಅದು ಹೇಳ್ತಾರ. ಸಾಧು ಸತ್ಸಂಗ ಏನು ಮಾಡ್ತದೆ, ಎಲ್ಲಿ ಹೋಗಿ ಮುಟ್ಟಿಸ್ತದೆ ಅಂದರೆ, ಉತ್ತಮರ ಸಂಘ ನೀವು ಮಾಡಿ ಅಂದರೆ ನಿನಗೆ ನಿರ್ಮೋಹ ಅಂದರೆ, ಮೋಹ ಅಂದರೆ ವಿಷಯಗಳಲ್ಲಿರ್ತಕ್ಕಂಥ ಮೋಹ ಬುದ್ಧಿ ಬಿಡಿಸ್ತದೆ. ಮೋಹ ಬುದ್ಧಿ ಬಿಡಿಸಿ ಮೋಹ ದುಃಖಕ್ಕೆ ಕಾರಣ ಆಗ್ತದೆ. ಮೋಹ ಬುದ್ಧಿ ಬಿಡಿಸ್ತದೆ, ಮೋಹ ಬುದ್ಧಿ ಹೋದ್ರೆ ನಿರ್ಮೋಹಸ್ಥ ಆಗ್ತದೆ. ಎಲ್ಲದರಲ್ಲಿ ಪರಮಾತ್ಮನ ದೃಷ್ಟಿ ಕಾಣ್ತೇವೆ. ನಿರ್ಮೋಹ ಆಯ್ತಂದರೆ ಜೀವನ್ ಮುಕ್ತಿ ಬರ್ತದೆ, ಅಂದರೆ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರ ದ್ವಾರ ನಿತ್ಯ ಮುಕ್ತರಾಗ್ತೀವಿ, ಧನ್ಯರಾಗ್ತೀವಿ ಅಂಥೇಳಿ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಹೇಳಾರೆ. ಅದರಂತೆ ನಿಜಗುಣ ಹೇಳ್ಯಾರ, ನಿಜಗುಣ ಶಿವಗಳು ಕೂಡ ಭಾಳ ಸುಂದರ ಹೇಳ್ಯಾರ. ಬಹಳ ಸುಂದರವಾಗಿ ಸತ್ಸಂಗ ಮಾಡ್ರಿ ಅಂತ ಹೇಳ್ತಾರೆ, ಉತ್ತಮರ ಸಂಘ ನೀವು ಮಾಡ್ರಿ ಅಂತ ಹೇಳ್ತಾರೆ ಅವರು. ಆ ಉತ್ತಮರ ಸಂಘ ನಮ್ಮ ಉತ್ತಮವಾದಂಥ ಜನ್ಮಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಇಂಥ ಉತ್ತಮದ ಉತ್ತಮರ ಸಂಘಾದಿಗಳ ಮೂಲಕವಾಗಿ, ಸದ್ಗುರುಗಳ ದರ್ಶನ ಆಶೀರ್ವಾದದ ಮೂಲಕವಾಗಿ ನಾವು ಶ್ರೇಷ್ಠವಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಈ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೊಂಡು ಧನ್ಯರಾಗೋಣ, ಕೃತಾರ್ಥರಾಗೋಣ. ಅಂಥ ಸದ್ಬುದ್ಧಿ, ಸದ್ವಿವೇಕ, ಸದ್ಗುಣ, ಸಕಲ ಐಶ್ವರ್ಯದೊಂದಿಗೆ ಶಾಶ್ವತವಾದ ಸುಖವನ್ನು ಸದ್ಗುರು ಸಿದ್ಧಾರರು ಸರ್ವರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರಯೋಜನಿಗೆ ಓಂ ತತ್ಸತ್. ಒಂದೆರಡು ನಿಮಿಷ ಓಂ ಅಂದ್ರೆ ಎಲ್ಲರ ಓ
ಸಾ